ಪ್ರೀತಿಯ ಟೇಬಲ್ ಟೆನಿಸ್ ಆಸಕ್ತರಿಗೆ ಇನ್ನೊಂದು ನಮ್ಮ ಕರ್ನಾಟಕ ರಾಜ್ಯ ಟೇಬಲ್ ಟೆನಿಸ್ ಸಂಸ್ಥೆ ವತಿಯಿಂದ ಸಹಯೋಗದಿಂದ ಇವತ್ತಿನ ದಿವಸ ತುಂಬ ಚೆನ್ನಾಗಿ ಒಂದು ಅದರಿಂದ ಪ್ರತಿಕ್ರಿಯೆ ಬರ್ತಾ ಇದೆ. ಎಲ್ಲ ಕಡೆಯಿಂದ ಎಲ್ಲ ತರಬೇತುದಾರರುಗಳು ನಮ್ಮ ಇಂಟೀರಿಯರ್ ತುಂಬ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇರುವಂಥ ಟೇಬಲ್ ಟೆನಿಸ್ ತರಬೇತುದಾರರಿಗೆ ಈ ಒಂದು ವಿಡಿಯೋದಿಂದ ತುಂಬ ಸಹಾಯ ಆಗುತ್ತೆ ಅಂತ ಕೆಲವು ಸಾರಿ ಫೀಡ್ಬ್ಯಾಕ್ ಬರ್ತಾ ಇದೆ. ಸೊ ಇದರಿಂದ ನಮ್ಮ ಕರ್ನಾಟಕ ಟೇಬಲ್ ಟೆನಿಸ್ ಸಂಸ್ಥೆ ವತಿಯಿಂದ ಇನ್ನೊಂದು ಕೆಲವೊಂದು ಕ್ಲಿಪ್ಗಳನ್ನು ಬಿಡಬೇಕು ಅಂತ ಆಶಿಸ್ತಾ ಇದ್ದೀವಿ. ಸೊ ಅದರಲ್ಲಿ ಇವತ್ತಿನ ದಿವಸದ ಒಂದು ವಿಷಯ ಏನಂದರೆ ಟೇಬಲ್ ಟೆನಿಸ್ನ ಹೆಂಗೆ ನಾವು ಬಾಲನ್ನು ಬ್ಲಾಕ್ ಮಾಡಬೇಕು, ಬ್ಲಾಕನ್ನು ಯಾವ ಥರ ಇರಬೇಕು, ಬ್ಲಾಕಿಗೆ ಮಾಡೋ ಮುಂದೆ ನಮ್ಮ ಬಾಡಿ ಪೋಶ್ಚರ್ ಹೆಂಗಿರಬೇಕು, ಆಮೇಲೆ ಕೈ ಯಾವ ಆ್ಯಂಗಲಲ್ಲಿ ಇರಬೇಕು, ನಮ್ಮ ಕಣ್ಣುಗಳು ಯಾವ ಥರ ನೋಡಬೇಕು, ಯಾವ ಬಾಲನ್ನು ನೋಡಬೇಕು, ಆಮೇಲೆ ಬಾಲನ್ನು ಯಾವ ಥರ ಫೀಲ್ ಮಾಡಬೇಕು, ಆಮೇಲೆ ಫೀಲ್ ಮಾಡಿ ಹೇಗೆ ಬ್ಲಾಕ್ ಮಾಡಬೇಕು ಅನ್ನೋ ಬಗ್ಗೆ ಇವತ್ತಿನ ಇದರಲ್ಲಿ ನನ್ನ ಅಭಿಪ್ರಾಯ ಪ್ರಕಾರ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಹೇಳಿದ ಪ್ರಕಾರ ಟೇಬಲ್ ಟೆನಿಸ್ ಬ್ಲಾಕ್ ಬಗ್ಗೆ ಈ ವಿಷಯ ಬಗ್ಗೆ ನಾನು ಒಂಚೂರು ನನಗೆ ಗೊತ್ತಾದ ಅಭಿಪ್ರಾಯ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದು ಹೆಂಗೆ ಆಡಬೇಕು, ಯಾವ ಥರ ಇರಬೇಕು, ಯಾವ ಥರ ಬ್ಲಾಕಿಂಗ್ ಫೀಲ್ ಮಾಡಬೇಕು, ಆಮೇಲೆ ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಗ್ರಿಪ್ಪನ್ನು ಯಾವ ಥರ ಹಿಡ್ಕೋಬೇಕು. ಈ ಫಿಂಗರ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತದೆ. ಯಾವುದಂದರೆ ನಮ್ಮ ತಂಬು, ಇದಕ್ಕೇನಂತಾರೆ ತಂಬು, ಇದು ಫೋರ್ ಫಿಂಗರ್. ತಂಬು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಕ್ ಹ್ಯಾಂಡಿಗೆ ಟಾಪ್ ಸ್ಪಿನ್ ಆಗಲಿ, ಬ್ಯಾಕ್ ಹ್ಯಾಂಡ್ ಬ್ಲಾಕಿಂಗ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದೇ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇವಾಗ ಆರೌ ವೆರಿ ಇಂಪಾರ್ಟೆಂಟ್, ಎಲ್ಲ ತರಬೇತುದಾರರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಅವರಿಗೆ ಅವ್ರದೇ ಆದಂಥ ಒಂದು ಲ್ಯಾಂಗ್ವೇಜಲ್ಲಿ ಅವರಿಗೆ ತಿಳಿಯುವಂಥದ್ದೊಂದು ಕಾಮನ್ ಸೆನ್ಸ್ ಜನರಲೈಸ್ಡ್ ಆಗಿ ನಾವು ಆ ಮಕ್ಕಳಿಗೆ ತಿಳಿ ಹೇಳಬೇಕಾಗುತ್ತೆ. ಹಾಗೆ ತುಂಬ ಹೈ ಲೆವೆಲಲ್ಲಿ ಇಂಗ್ಲೀಷ್ ಯೂಸ್ ಮಾಡೋದು, ಹೈ ಲೆವೆಲಲ್ಲಿ ಹಿಂಗಾಡೋ, ಈ ಥರ ಇರಬೇಕು, ಆ ಥರ ಇರಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ತುಂಬಾ ಕನ್ಫ್ಯೂಷನ್ ಮಾಡೋದು ಬೇಕಾಗಿಲ್ಲ. ಏನಂತಂದರೆ ನನ್ನ ಪ್ರಕಾರ ಈಗ ನಾವು ನಮ್ಮ ಮುಖವನ್ನು ಮಿರರ್ ಬಗ್ಗೆ ನಿಂತ್ಕೊಂಡು ನಮ್ಮ ಮುಖವನ್ನು ನಾವು ಒಂದು ಮಿರರ್ ಅಂತ ಈ ರ್ಯಾಕೆಟ್ನ ನಮ್ಮ ಇದೊಂದು ಮಿರರ್ ಅಂತ ರೌಂಡ್ ಫಿಗರ್ ರೌಂಡ್ ಇರೋದು ಮಿರರ್. ಈ ಮಿರರನ್ನು ನಮ್ಮ ರ್ಯಾಕೆಟ್ನ ಮುಖವನ್ನು ನಾವು ನೋಡುವಷ್ಟು ಕರೆಕ್ಟಾಗಿ ಆ ಥರ ಇಟ್ಕೋಬೇಕು. ಈ ಥರ ಕೆಲವೊಬ್ಬರು ಹಿಂಗೆ ಇಟ್ಕೋತಾರೆ, ಇದು ಓಕೆ, ನೋ ಪ್ರಾಬ್ಲಮ್, ಇಟ್ ಈಸ್ ಓಕೆ, ಇಟ್ಸ್ ಆಲ್ಸೋ ಓಕೆ. ಬಟ್ ಈ ಥರ ಮಾಡೋದು ಹಿಂಗೆ ಮಾಡಿ ಬ್ಲಾಕ್ ಮಾಡ್ತಾರೆ ಕೆಲವರು, ಹಿಂಗೆ ಆಡ್ತಾರೆ ಓಕೆ, ಆಮೇಲೆ ಹಿಂಗೆ ಬರ್ತದೆ. ನೋ, ನಾವು ನಮ್ಮ ಮುಖ ಕರೆಕ್ಟಾಗಿ ನಾನು ಸಪೋಸ್ ಇದೆ ಏನಾದರೂ ಮಿರರ್ ಅಂತ ಇಲ್ಲಿ ಹಾಕಿಟ್ಟಿದ್ರೆ ನಮ್ಮ ಕರೆಕ್ಟಾಗಿ ನಮ್ಮ ಮುಖ ಫುಲ್ ಮುಖ ಕಾಣಿಸೋ ಹಂಗೆ ನಾವು ಹೆಂಗೆ ಇಟ್ಕೋಬೇಕು ಅದೇ ಥರ ನಾವು ಬ್ಯಾಕ್ ಹ್ಯಾಂಡ್ಗೆ ಈ ಥರ ಇಟ್ಕೋಬಿಡ್ಬೇಕು. ಓಕೆ ನೋಡು, ಎಕ್ಸಾಕ್ಟ್ಲಿ ಹಿಂಗೆ ಇಟ್ಕೋಬೇಕು. ಓಕೆ, ಯಾಕೆ ಹಿಂಗೆ ಇಟ್ಕೋತೀವಿ ಅಂದರೆ ಕಣ್ಣು ನಮ್ಮ ಆಟೋಮೆಟಿಕ್ಕಾಗಿ ರ್ಯಾಕೆಟ್ ಮೇಲೆ ಬರ್ತದೆ. ರ್ಯಾಕೆಟ್ ಮೇಲೆ ಬರೋದ್ರಿಂದ ನಮಗೆ ರ್ಯಾಕೆಟ್ ಬಾಲಿನ ಮೂಮೆಂಟು, ಬಾಲನ್ನ ನಾವು ನೋಡ್ಬೋದು. ಓಕೆ, ಸೊ ಯಾವಾಗಲೂ ಹಿಂಗೆ ಎಕ್ಸಾಕ್ಟ್ಲಿ ಹಿಂಗೆ ಇಟ್ಕೊಂಡು ನಾವು ಈ ಥರ ಆಡ್ತಾ ಇರಬೇಕು. ಆಮೇಲೆ ತುಂಬ ಜೋರಾಗಿ ಬಂದಿದ್ದ ಬಾಲನ್ನ ಸ್ಲೋ ಆಡಬೇಕು. ಏನು ಒಂದು ವಿಶೇಷ ಅಂದರೆ ನೀವು ಯಾವಾಗ ಬಾಲನ್ನು ತುಂಬ ಫಾಸ್ಟಾಗಿ ರಿಸೀವ್ ಮಾಡ್ತೀರಾ ಅವಾಗ ನಾವು ಫಾಸ್ಟಾಗಿ ಆಡಬಾರ್ದು, ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಸ್ಲೋ ಆಡಬೇಕು. ಸ್ಲೋ ಬಂದಿದ್ದ ಬಾಲನ್ನು ನಾವೇನು ಮಾಡಬೇಕು, ಫಾಸ್ಟ್ ಆಡಬೇಕು. ಸೊ ಆ ಥರ ಕೋಇನ್ಸಿಡೆಂಟ್ ಫುಲ್ ಒಂದು ವಾಟ್ ಯು ಕಾಲ್ ಕಾಂಬಿನೇಷನ್ ಫಿಕ್ಸ್ ಮಾಡ್ಕೊಂಡು ಆಡಬೇಕು. ಸಪೋಸ್ ಇವಾಗ ನಮ್ಮ ಶ್ರೇಯಾ ಒಂದು ಸುಮ್ಮನೆ ಟಾಪ್ ಸ್ಪಿನ್ ಮಾಡು, ನಾನು ಅದನ್ನು ಬ್ಲಾಕಿಂಗ್ ಮಾಡಿ ತೋರಿಸ್ತೀನಿ. ಓಕೆ ನೋಡು, ಇವಾಗ ಇದು ಬ್ಲಾಕ್ ಏನಿಲ್ಲ, ಸುಮ್ಮನೆ ಇಡೋದು. ಇವಾಗ ನಾವು ಫಿಂಗರ್ ಮಾಡಿಕೊಂಡು ಸಪೋರ್ಟ್ ಸಿಗುತ್ತೆ. ಇದು ಇಲ್ಲಿ ಇಟ್ಕೊಂಡ್ರೆ ಇದರಿಂದ
ಯೂಶ್ವಲಿ ಹಿಂಗ ಯಾವತ್ತು ನಿಮ್ಮ ಫಿಂಗರ್ನ ತುಂಬ ಇಂಪಾರ್ಟೆಂಟ್ ಕಮ್ಮನ್ನ ಹಿಂಗಿಟ್ಕೊಂಡು ಹಿಂಗಿಟ್ಕೊಂಡು ಜಸ್ಟ್ ಪ್ಲಾಪ್ ಪ್ಲಾಪ್ ತುಂಬ ಇಂಪಾರ್ಟೆಂಟ್ ಅಂದರೆ ಇದು ಎಲ್ಬೋ ಇದು ಹಿಂಗೆ ಇನ್ನೊಂಥರ ಪ್ಲಾಪ್ ಸುಮ್ಮನೆ ಸ್ಲೋಲಿ ಮೂಮೆಂಟ್ ಆ ಮೂಮೆಂಟ್ ಮಾಡೋ ಟೈಮಲ್ಲಿ ನಮ್ಮ ಕಾಲುಗಳು ಆಮೇಲೆ ನಮ್ಮ ಬಾಡಿ ಮತ್ತು ಬೆಂಡ್ ಇರ್ಬೇಕು ಕೆಲವೊಬ್ಬರು ಏನು ಮಾಡ್ತಾರೆ ನೋಡಿ ಈ ಕಾಲು ಇದು ಹಿಂಗಿಟ್ಕೊಂಡು ಹಿಂಗ್ ಮಾಡ್ಬೋದು ಇಲ್ಲಿ ನೀಸ್ ಬೆಂಡ್ ಮಾಡಿ ಒನ್ ಸ್ವಲ್ಪ ಸ್ಪ್ರಿಂಗ್ ಇಫೆಕ್ಟ್ ಸ್ಪ್ರಿಂಗ್ ಮೇಲೆ ಕುತ್ಕೊಂಡ್ರೆ ಸ್ಪ್ರಿಂಗ್ ಗಾಲಿ ಮೇಲೆ ಕುತ್ಕೊಂಡು ಹಿಂಗೆ ಮಾಡಿದ್ರೆ ಹಿಂಗೆ ಖುಷಿ ಆಗುತ್ತೆ ಹಿಂಗೆ ಹಿಂಗೆ ಆಗ್ತಿರ್ತಾರೆ ಸ್ಪ್ರಿಂಗ್ ಮೇಲೆ ಎಲ್ಲ ಕುತ್ಕೊಂಡು ಆ ಥರ ಈ ಥರ ವಾಲದ ದಾರಿನ ನಾವು ಬ್ಲಾಕ್ ಮಾಡೋದಕ್ಕೆ ಬ್ಲಾಕ್ ಅಂತ ಕರಿತೀವಿ ಇವಾಗ ಸಪೋಸು ಆ ಶ್ರೇಯಾ ಒಂದು ಟಾಪ್ಸ್ ಮಾಡು ನೋಡ್ಬಿಟ್ಟು ನೋಡಿ ನಾನೇನೇ ಆಗ್ತಾ ಸುಮ್ಮನೆ ಇಲ್ಲಿ Thank you.